ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ ಯಡಿಯೂರಪ್ಪ ಮಾತನಾಡ್ತಿದ್ದಾರೆ, ಬನ್ನಿ ಅವರು ಏನ್ ಹೇಳ್ತಿದ್ದಾರೆ ಅಂತ ಕೇಳೋಣ. ಭಾರತೀಯ ಜನತಾ ಪಾರ್ಟಿ ಮೊನ್ನೆ ಶಾಮನೂರು ಶಿವಶಂಕರಪ್ಪನವರು ಆ ಬ್ರ್ಯಾಕೆಟ್ ಅಲ್ಲಿ ಇತ್ತಲ್ಲ, ಬಸವಣ್ಣ ಅವರ ತತ್ವಗಳನ್ನು ಸೋಸಲು ಮಾತ್ರ ಈ ತರ ಒಂದು ಏನು ಇದೆ, ಇದನ್ನ ನೋಡ್ದೇನೆ ನಾನು ಸ್ವಾಗತ ಮಾಡಿದ್ದೆ, ತಪ್ಪಾಗಿದೆ. 23ನೇ ತಾರೀಕು ಅಖಿಲ ಭಾರತೀಯ ವೀರ ಶಿವ ಸಮಾಜದ ಮುಖಂಡರುಗಳು ಸೇರ್ತೇವೆ, ಇದು ಸಂಪೂರ್ಣ ನಮ್ದು ವಿರೋಧ ಇದೆ, ನಾವು ಸ್ಪಷ್ಟವಾದಂತಹ ನಿರ್ಧಾರವನ್ನ 23ನೇ ತಾರೀಕು ತಗೊಳ್ತೇವೆ ಅಂತ ಹೇಳಿದ್ದಾರೆ. ನಾನು ಸಿದ್ದರಾಮಯ್ಯ ಅವ್ರು ಕೇಳ್ತೇನೆ, ಇವತ್ತು ಅನೇಕ ಸಮಾಜದವರು ಅನೇಕ ಬೇಡಿಕೆ ನೀಡಬಹುದು, ಮಾಡಕ್ ಸಾಧ್ಯ ಇದೆಯೇನು? ನಿಮ್ಮ ಉದ್ದೇಶ ಏನು? ಜಾತಿ ಜಾತಿಗಳಲ್ಲಿ ವಿಷಬೀಜ ಬಿತ್ತೋದ್ ಬಿಟ್ಟರೆ ಬೇರೆ ಏನು ನಿಮ್ಮ ಉದ್ದೇಶ ಇದೆ? ನಿಜಕ್ಕೂ ಸಹ ನೀವು ಕಳಕಳಿ ಇದ್ದಿದ್ರೆ ವೀರಶೈವ ಅಖಿಲ ಭಾರತ ಮಹಾಸಭೆ ಏನು ತೀರ್ಮಾನ ತಗೊಳ್ತೀವಿ ಅದು ಬದಲಾಗಿರ್ತೇವೆ ಅನ್ನೋ ಮಾತನ್ನು ಹೇಳ್ಬೋದಾಗಿತ್ತು. ನೀವು ನಿಮ್ಮ ಉದ್ದೇಶ ಏನು? ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂತದ್ದು. ನೋ, ನಾಟ್ ಅಟ್ ಆಲ್, ಪ್ಲೀಸ್, ಐ ಆಮ್ ಟೆಲಿಂಗ್ ಯು ನಡವಳ್ಳಿ ಅವರು ದೇವರ ಹಿಪ್ಪರಾಗಿ ವಿಧಾನಸಭಾ ಕ್ಷೇತ್ರ ಆದಾಗಿಂದಲೂ ಅಲ್ಲೇ ಶಾಸಕರಾಗಿದ್ದಾರೆ, ಮುಂದೆ ಬಿಜೆಪಿಯಿಂದ ಅಲ್ಲಿಗೆ ಟಿಕೆಟ್ ಕೊಡ್ತಾ ಇದೀರಾ ಅಥವಾ ಬೇರೆ ಕ್ಷೇತ್ರಕ್ಕೆ? ನಾವೆಲ್ಲ ಕೂತ್ಕೋತೇವೆ ಪಾರ್ಲಿಮೆಂಟರಿ ಬೋರ್ಡ್ ನಲ್ಲಿ ಕೂತ್ಕೊಂಡು ನಾವೆಲ್ಲ ಪ್ರಮುಖರು ಕೂತು ತೀರ್ಮಾನ ಮಾಡ್ತೇವೆ. ಅಲ್ಲಿ ಸ್ಥಳೀಯರಿಂದ ಅವರಿಗೆ ಅಸೆಂಬ್ಲಿ ಸೀಟ್ ಕೊಡೋದು ನಿಶ್ಚಿತ, ಎಲ್ಲಿ ಏನು ಅಂತ ನಮ್ಮ ಪಾರ್ಲಿಮೆಂಟರಿ ಬೋರ್ಡ್ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಬಿಜೆಪಿ ಸೇರ್ಪಡೆ ಆಗೋದಕ್ಕೆ ಅಲ್ಲಿಂದ ಸ್ಥಳೀಯ ಮುಖಂಡರದೇ ವಿರೋಧ ಇದೆ. ಸ್ವಾಮಿ ಕೇಳ್ರಿ, ಸ್ವಲ್ಪ ನೀವೇ ಎಲ್ಲ ಇದ್ ಮಾಡ್ಬೇಡಿ. ಜಿಲ್ಲಾ ಅಧ್ಯಕ್ಷರು ಎಲ್ಲ ಪ್ರಮುಖರು ಬಂದಿದ್ದಾರೆ, ಭಾರತೀಯ ಜನತಾ ಪಾರ್ಟಿಗೆ ಯಾರ್ಯಾರು ಬರ್ತಾರೆ ಅವರೆಲ್ಲರಿಗೂ ಸಂಪೂರ್ಣ ಸ್ವಾಗತ ಇದೆ. ಬರುವಂತ ಯಾರನ್ನು ತಡೆಯಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಸೀಟ್ ಕೊಡೋ ವಿಷಯ ಬಂದಾಗ ಪಾರ್ಲಿಮೆಂಟರಿ ಬೋರ್ಡ್ ಲೀಡರ್ ಲೀಡರ್ಸ್ ನಾವು ಕೂತ್ಕೊಂಡು ತೀರ್ಮಾನ ಮಾಡ್ತೇವೆ. ಆದ್ರೆ ಯಾರೋ ಬರುವಂತ ಪ್ರಮುಖರನ್ನ, ಒಬ್ಬ ಮಾಜಿ ಶಾಸಕ 30,000 ಅಂತದಲ್ಲಿ ಗೆದ್ದಿರೋರ್ನ ಪಕ್ಷಕ್ಕೆ ಬಂದ್ರೆ ಅದು ಆನೆ ಬಲ ಬಂದಂತಾನೆ ಪಕ್ಷಕ್ಕೆ. ಭಾರತೀಯ ಜನತಾ ಪಾರ್ಟಿ ಫ್ರಮ್ ಲಾಸ್ಟ್ 25 ಇಯರ್ಸ್ 30 ಇಯರ್ಸ್. ಇಲ್ಲಿ ಕೊರತೆ ಪ್ರಶ್ನೆ ಅಲ್ಲ, ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೇನೆ, ಇನ್ನು ಅನೇಕ ಬದಲಾವಣೆಗಳು ಆಗೋದಿದೆ, ಇನ್ನು ಅನೇಕ ಜನ ಪ್ರಮುಖರು ಬರೋರಿದ್ದಾರೆ. ಎಲ್ಲ ಸೂಕ್ಷ್ಮವಾಗಿ ಹೇಳಿದ್ರು, ನಮ್ಗೆ 224 ಕ್ಷೇತ್ರದಲ್ಲೂ ಅಭ್ಯರ್ಥಿಗಳಿದ್ದಾರೆ, ನಮ್ಗೇನು ಕೊರತೆ ಇಲ್ಲ. 224ದಲ್ಲೂ ನಾವು ಸ್ಪರ್ಧೆ ಮಾಡ್ತೇವೆ. 150 ಕ್ಷೇತ್ರದಲ್ಲೂ ಅಭ್ಯರ್ಥಿ ಬಂದ್ಮೇಲೆ ನಿಮ್ಗೆ ತಿಳಿಸ್ತೀನಿ. ನೀವು ಗೊತ್ತಿಲ್ಲದೇ ಏನಿಲ್ಲ, ಇಲ್ಲೇ ಪ್ರೆಸ್ ಮೀಟ್ ಮಾಡಿ ಸೇರಿಸ್ಕೊಳ್ಳುತ್ತೆಲ್ಲರ ಸಮಕ್ಷ ಚರ್ಚೆ ನಡೀತಾ ಇದೆ. ಅಣ್ಣ, ಇದೆಲ್ಲ ಸಾಧಕ ಬಾಧಕ ಕೂತ್ಕೊಂಡು ಯೋಚನೆ ಮಾಡಿ ನಾವು ತೀರ್ಮಾನ ತಗೊಂತಾ ಇದ್ದೇವೆ. ಯಾವುದೇ ರೀತಿಯ ಗೊಂದಲ ಇಲ್ಲ. ನಿಮ್ಗೆ ಗೊತ್ತಿದೆ, ಒಂದು ಪೊಲಿಟಿಕಲ್ ಪಾರ್ಟಿನಲ್ಲಿ ಯಾರಾದ್ರೂ ಬಂದಾಗ ಅಲ್ಲಿರುವಂತಹ ಆಸ್ಪಿರೆಂಟ್ಸ್ ಅದನ್ನು ವಿರೋಧ ಮಾಡೋದು ಸ್ವಾಭಾವಿಕವಾಗಿರುವಂತದ್ದು. ಪ್ರಶ್ನೆ ಏನು, ಅಲ್ಲಿರುವಂತಹ ಜನಗಳ ಅಭಿಪ್ರಾಯವನ್ನು ತಗೊಂಡು ಯಾರು ಗೆಲ್ಲುವಂತಹ ಅಭ್ಯರ್ಥಿಗಳು, ನಾವು 150 ಸೀಟ್ ಗೆಲ್ಲಬೇಕಲ್ಲ, ಒಂದೊಂದು ಸೀಟು ನಮ್ಗೆ ಇಂಪಾರ್ಟೆಂಟ್ ಇದೆ. ಇದ್ರ ಬಗ್ಗೆ 10 ಬಾರಿ ಯೋಚನೆ ಮಾಡಿ ನಾವು ಪಕ್ಷ ಕವರ್ ಮಾಡ್ಕೋತೀವಿ. ನಾನು ಈ ಪ್ರಶ್ನೆಗೆ ಉತ್ತರ ಕೊಡೋಕೆ ಇಷ್ಟಪಡೋದಿಲ್ಲ. ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಕೆಲವು ತೀರ್ಮಾನಗಳನ್ನ ಪಕ್ಷದ ಹಿತದೃಷ್ಟಿಯಿಂದ ತಗೊಳ್ಳೋದಕ್ಕೆ ಯಾವುದೇ ರಾಷ್ಟ್ರೀಯ ನಾಯಕರು